ರಾಜ್ಯ ವಿಧಾನಸಭಾ ಚುನಾವಣೆಗೆ ತಿಂಗಳು ಬಾಕಿ ಇದೆ ಈ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ ಮೂರೂ ರಾಜಕೀಯ ಪಕ್ಷಗಳು ಒಂದು ಕಡೆ ತಾಲೀಮನ್ನು ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆ ಪ್ರಮೋದ್ ಮುಥಾಲಿಕ್ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಸ್ಪರ್ಧೆ ಮಾಡಿದರೆ ಎಲ್ಲಿಂದ ಮಾಡ್ತಾರೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗಿದೆ ಕರಾವಳಿಯಿಂದಲೇ ಚುನಾವಣೆಗೆ ಸ್ಪರ್ಧಿಸ್ತಾರ ಹಾಗಾದ್ರೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುಥಾಲಿಕ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಸ್ಪರ್ಧಿಸುವಂತೆ ಮುಥಾಲಿಕ್ಕಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಉಡುಪಿಯಲ್ಲಿ ಗುರು ಶಿಷ್ಯರ ನಡುವೆ ಹಾಗಾದರೆ ನಡೆಯುತ್ತಾ ಬಿಗ್ ಫೈಟ್ ಮುಥಾಲಿಕ್ ವರ್ಸಸ್ ಸುನಿಲ್ ಕುಮಾರ್ ನಡುವೆ ಶೀತಲ ಸಮರ ಕಾರ್ಕಳದಿಂದಲೇ ಮುಥಾಲಿಕ್ ಸ್ಪರ್ಧಿಸುವಂತೆ ಹೆಚ್ಚಾಗ್ತಾ ಇದೆ ಒತ್ತಡ ಒಂದು ವಾರ ಧಾರ್ಮಿಕ ಪ್ರವಾಸವನ್ನ ಮಾಡಿದ್ದಾರೆ ಪ್ರಮೋದ್ ಮುಥಾಲಿಕ್ ಅವರು ಕಾರ್ಕಳದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ಪ್ರಮೋದ್ ಮುಥಾಲಿಕ್ ಅವರಿಗೆ ದುಂಬಾಲನ್ನು ಬೀಳಲಾಗಿದೆ ಉಡುಪಿಯ ಐದು ಕ್ಷೇತ್ರಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒತ್ತಾಯವನ್ನು ಮಾಡಿಕೊಂಡಿರುವಂತಹದ್ದು ಪ್ರಮೋದ್ ಮುಥಾಲಿಕ್ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಪ್ರಮೋದ್ ಮುಥಾಲಿಕ್ ಬಿಜೆಪಿ ದ್ರೋಹ ಮಾಡ್ತಾ ಇದೆ ಸುನೀಲ್ ಕುಮಾರ್ ಕಾರ್ಕಳಕ್ಕೆ ಬರಲಿ ಕಾರಣ ಯಾರು ಗುರು ಯಾವತ್ತು ಗುರುವೇ ಶಿಷ್ಯ ಯಾವತ್ತು ಶಿಷ್ಯನೇ ಸುನಿಲ್ ಕುಮಾರ್ ಸಿಟಿ ರವಿ ಮುಥಾಲಿಕ್ ಶಿಷ್ಯಂದ್ರೆ ಕಾರ್ಕಳದಲ್ಲಿಯೇ ಸುನಿಲ್ ಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಬೇಕು ಕಾರ್ಕಳದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಲು ಕಾರ್ಯಕರ್ತರಿಂದ ಒತ್ತಡ ಕೇಳಿ ಬರ್ತಾ ಇದೆ ಶ್ರೀರಾಮ ಸೇನೆಯ ವಿಭಾಗದ ಅಧ್ಯಕ್ಷ ಮೋಹನ್ ಭಟ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರಾವಳಿ ಭಾಗದಲ್ಲಿ ಆ್ಯಕ್ಚುಲಿ ಬಿ ಜೆ ಪಿ ಒಂದು ಪಕ್ಷ ಇಲ್ಲಿ ಅಸ್ತಿತ್ವಕ್ಕೆ ಬಂದದ್ದೇ ಶ್ರೀಯುತ ಪ್ರಮೋದ್ ಮುತಾಲಿಕ್ ಅವರ ಬಜರಂಗ ದಳದಲ್ಲಿ ಬಜರಂಗ ದಳದಲ್ಲಿ ಅವರು ದಕ್ಷಿಣ ಪ್ರಾಂತದ ಅಧ್ಯಕ್ಷ ಸಂಚಾಲಕರಾಗಿರುವಂಥ ಸಂದರ್ಭದಲ್ಲಿ ಕಾರ್ಕಳಕ್ಕೆ ಸುನೀಲ್ ಕುಮಾರ್ ಆಗಿರ್ಬೋದು ಆದರೆ ಸುನೀಲ್ ಕುಮಾರ್ ಕಾರ್ಕಳಕ್ಕೆ ಬರಲಿಕ್ಕೆ ಕಾರಣ ಯಾರು ಅಂತ ಹೇಳುವಂಥದ್ದು ನಾವು ಹೇಳಬೇಕು ಗುರು ಗುರುಗಳೇ ಶಿಷ್ಯ ಶಿಷ್ಯವೇ ಯಾವಾಗ ಕೂಡ ಯಾರನ್ನೂ ಆ ಸ್ಥಾನದಲ್ಲಿ ಕೂರಿಸಬೇಕಂತ ನೀವೇ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿ ನೀವು ಒಬ್ಬ ಉತ್ತರ ಪ್ರದೇಶದ ಯೋಗಿಯ ರೀತಿಯ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಇದ್ದು ಏಕೈಕ ವ್ಯಕ್ತಿ ನೀವೇ ಅಂತೇಳುವಂಥದ್ದು ಎಲ್ಲರ ಒಕ್ಕೋರಲ್ಲದ ಒಂದು ಅಭಿಪ್ರಾಯ ಸೊ ಮುತಾಲಿಕರು ಬಹಳ ಭಾವನಾತ್ಮಕವಾಗಿ ಆ ವಿಚಾರವನ್ನು ಮನಸ್ಸಿಗೆ ತಗೊಂಡಿದ್ದಾರೆ ಆದರೆ ತಮ್ಮ ನಿರ್ಧಾರ ಏನಂತ ಹೇಳುವಂಥದ್ದು ಹೇಳಲಿಲ್ಲ ಸೊ ನಮಗೆಲ್ಲ ಒಂದೇ ಏನಾದರೂ ಮಾಡಿ ಅವರನ್ನು ಈ ಸಾರಿ ಒಪ್ಪಿಸಿ ನಾವು ಕಾರ್ಕಳದಲ್ಲಿ ಅವರನ್ನು ನಿಲ್ಲಿಸೋದು ಖಂಡಿತವಾಗಿ ನಿಲ್ಲಿಸುವಂಥದ್ದೇ ಮತ್ತು ಅವರನ್ನು ಈ ಸಾರಿ ನಾವು ಅವರಿಗೆ ಆದಂಥ ದ್ರೋಹಕ್ಕೆ ಈ ಸಾರಿ ಅವರಿಗೆ ಒಂದು ಪ್ರತಿಫಲವಾಗಿ ನಾವು ಅವರನ್ನು ಆ ಶಾಸಕರಾಗಿ ನಾವು ನೋಡಬೇಕು ನಮ್ಮ ಹಿಂದುತ್ವದ ಒಂದು ಒಂದು ಒಬ್ಬ ಬಲಾಢ್ಯ ಒಂದು ಸಂಘಟನೆಯ ಒಂದು ನಮಗೆ ಸಹಕಾರಿಯಾಗುವಂಥ ಶಾಸಕರನ್ನು ನಾವು ನೋಡಬೇಕಂತ ಹೇಳ್ಕೊಂಡು ನಾವು ಇಚ್ಛೆ ಮಾಡ್ತಿದ್ದೇವೆ ಪ್ರಮೋದ್ ಮುಥಾಲಿಕ್ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರಂತೆ ಕಾರ್ಯಕರ್ತರ ಬಳಿ ಹಾಗಾಗಿ ನೀವು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋದೇ ಆದರೆ ಉಡುಪಿಯ ಭಾಗದಲ್ಲಿ ಸ್ಪರ್ಧಿಸಿ ಉಡುಪಿ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಿದೆ ಕುಂದಾಪುರ ಬೈಂದೂರು ಕಾರ್ಕುಳ ಕಾರ್ಕಳ ಮತ್ತು ಕಾಪು ಆದರೆ ಕಾರ್ಕಳದಲ್ಲಿಯೇ ಪರ್ಟಿಕ್ಯುಲರ್ ಆಗಿ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಕಾರ್ಯಕರ್ತರ ಒತ್ತಡ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದೀಪಕ್ ಹೊಸ ಪಕ್ಷದ ಸ್ಥಾಪನೆ ಬಗ್ಗೆ ಈ ಹಿಂದೆಯೇ ಮಾತನಾಡಿದ್ರು ಪ್ರಮೋದ್ ಮುತ್ತಾಲಿಕ್ ಅವರು ಈಗ ಪಕ್ಷೇತರರಾಗಿ ಸ್ಪರ್ಧಿಸುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಉಡುಪಿ ಭಾಗದಲ್ಲಿ ಐದು ಕ್ಷೇತ್ರಗಳಿದೆ ಉಡುಪಿ ವಿಧಾನಸಭಾ ಕ್ಷೇತ್ರ ಕುಂದಾಪುರ ಬೈಂದೂರು ಕಾರ್ಕಳ ಕಾಪು ಪರ್ಟಿಕ್ಯುಲರ್ ಆಗಿ ಕಾರ್ಕಳವನ್ನೇ ಆಯ್ಕೆ ಮಾಡಿಕೊಳ್ಳೋದ ಕಾರಣ ಏನು ಯಾಕೆ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೌದು ಆ ಒಂದು ವಾರದಿಂದ ಪ್ರಮೋದ್ ಮುತಾಲಿಕ್ ಅವರು ಉಡುಪಿ ಜಿಲ್ಲೆಯ ಪ್ರವಾಸದಲ್ಲಿದ್ರು ಆರಂಭದಲ್ಲಿ ಅವ್ರದ್ದು ನಾಲ್ಕು ದಿವಸ ಪ್ರವಾಸ ಇತ್ತು ಪ್ರೇಮ್ ಕುಮಾರ್ ಆದ್ರೆ ಕಾರ್ಕಳ ಭಾಗದಲ್ಲಿರುವ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ನವರಾತ್ರಿ ಹಿನ್ನೆಲೆಯಲ್ಲಿ ಹೀಗಾಗಿ ಎರಡು ದಿವಸ ಸಂಪೂರ್ಣವಾಗಿ ಹತ್ತಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಭಾಗಿಯಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಪ್ರಮೋದ್ ಮುತಾಲಿಕ್ ಅವರು ಉಡುಪಿ ಜಿಲ್ಲೆಯಲ್ಲೇ ಸ್ಪರ್ಧೆ ಮಾಡಬೇಕು ಅಥವಾ ಕರಾವಳಿಯ ಯಾವುದಾದ್ರೂ ಒಂದು ಕ್ಷೇತ್ರ ಬೇಕು ಅಂತೇಳಿ ಶ್ರೀರಾಮ್ ಸೇನೆ ಸೇರಿದಂತೆ ಬೇರೆ ಬೇರೆ ಸಂಘಟನೆಯವರು ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಕಾರ್ಕಳ ಯಾಕೆ ಅಂತ ಅಂದ್ರೆ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಇದ್ದಾರೆ ಆ ಸಾಕಷ್ಟು ಪ್ರಭಾವಿ ಸಚಿವರು ಕೂಡ ಹೌದು ಕಾರ್ಕಳವನ್ನ ಹೆಸರು ಬರೋದಿಕ್ಕೆ ಕಾರಣ ಪ್ರಮೋದ್ ಮುತಾಲಿಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಬಜರಂಗ ದಳದಿಂದ ಬಂದಂತಹವರು ಆ ಬಹಳಷ್ಟು ವರ್ಷಗಳ ಕಾಲ ಒಂದೇ ಸಂಘಟನೆಯಲ್ಲಿ ಬೆಳೆದವರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಹ್ ಸುನಿಲ್ ಕುಮಾರ್ ಅವರು ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ತನ್ನ ಗುರುವನ್ನ ಮರೆತಿದ್ದಾರೆ ಈ ಹಿಂದೆ ಅವರು ಹೇಳಿಕೊಟ್ಟ ಪಾಠಗಳನ್ನ ಯಾವುದು ಕೂಡ ಸರಿಯಾಗಿ ಮಾರ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಸಂಘಟನೆಯಲ್ಲಿ ಇದ್ದಾಗ ಸುನೀಲ್ ಕುಮಾರ್ ಒಂದು ರೀತಿ ಇದ್ರು ಆ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ವರ್ತನೆಗಳು ಬದಲಾಗಿದೆ ಅನ್ನೋ ನೋವನ್ನ ಅಹ್ ಸ್ವತಃ ಮುತಾಂತಿಕವರೇ ಮಾಧ್ಯಮಗಳ ಜೊತೆ ಹೇಳಿರುವಂತದ್ದು ಹಾಗಾಗಿ ಆ ಸುನೀಲ್ ಕುಮಾರ್ ಅವರ ಕ್ಷೇತ್ರದಲ್ಲಿ ಶಿಷ್ಯನ ವಿರುದ್ಧ ಗುರುವಿನ ಒಂದು ಸಮರ ನಡೀತದೆ ಅನ್ನೋ ಒಂದು ಚರ್ಚೆಗಳು ಈಗ ಕರಾವಳಿ ಭಾಗಗಳಲ್ಲಿ ನಡೀತಾ ಇದೆ ಆದ್ರೆ ನಾನು ಪಕ್ಷವನ್ನ ಸ್ಥಾಪನೆ ಮಾಡುವುದಿಲ್ಲ ಆ ಚುನಾವಣೆಗೆ ಸ್ಪರ್ಧಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ಗೊಂದಲದಲ್ಲಿದ್ದೇನೆ ಕೆಲವೇ ತಿಂಗಳಲ್ಲಿ ಅಥವಾ ದಿನಗಳಲ್ಲಿ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ